ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಎಂಚೆಲ್ಲರ್ಪುರೆಲ್ಲ ಇವತ್ತೇನಂದರೆ ಫ್ರೆಂಡ್ಸ್, ನಾನು ಬಾಳೆಕಾಯಿಯಿಂದ ಪೋಡಿ ಮಾಡುವ ಅಂತ. ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರ್ತಲ್ವ, ಹಾಗಾಗಿ ಸುಲಭದಲ್ಲಿ ಬಾಳೆಕಾಯಿ ಪೋಡಿ ಮಾಡುವ ಅಂತ. ಇಲ್ಲಿ ಇವತ್ತು ಸುಲಭದಲ್ಲಿ ಯಾವ ರೀತಿಯಾಗಿ ನಾನು ಬಾಳೆಕಾಯಿ ಪೋಡಿ ಮಾಡಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೇ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಯೂ ಶೇರ್ ಮಾಡಿ. ಈಗ ನಾವು ಸ್ಟಾರ್ಟ್ ಮಾಡುವ ಬಾಳೆಕಾಯಿ ಪೋಡಿ ಮಾಡಲಿಕ್ಕೆ. ನಾನಿಲ್ಲಿ ಮೊದಲಿಂದಾಗಿ ಬಾಳೆಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಚಿಕ್ಕ ಚಿಕ್ಕ ಚಿಪ್ಸಿಗೆ ನಾವು ಕಟ್ ಮಾಡ್ತೇವಲ್ಲ, ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟುಕೊಂಡ್ರೆ ಆಯಿತು. ಈಗ ನಾವು ಹಿಟ್ಟು ರೆಡಿ ಮಾಡುವ. ಹಿಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಹುಡಿ ತಗೊಂಡಿದ್ದೇನೆ, ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ನಾವು ಖಾರದ ಹುಡಿ ಹಾಕ್ಕೊಳ್ವ. ನಾನೊಂದು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ. ಈಗೊಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು, ಮೆಣಸಿನ ಹುಡಿ ಮತ್ತು ಕಡಲೆ ಹುಡಿ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ಹದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಒಂದು ಹಿಟ್ಟು ಮಾಡ್ತಾ ಇದ್ದೇನೆ. ಇಲ್ಲಿ ತುಂಬ ದಪ್ಪನೂ ಇರಬಾರ್ದು ಹಿಟ್ಟು, ತುಂಬ ತೆಳು ಇರಬಾರ್ದು. ಆ ರೀತಿಯಾಗಿ ನಾವು ಹಿಟ್ಟನ್ನು ಗಂಟಿಲ್ಲದಾಗೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕಿಕೊಂಡು. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಇಷ್ಟಿದ್ರೆ ಸಾಕು ಈಗ ನಮ್ಮದು ಹಿಟ್ಟು. ಈಗ ನಾವಲ್ಲಿ ಮೊದಲೇ ಕಟ್ ಮಾಡಿಟ್ಟುಕೊಂಡಿದ್ದೇವಲ್ವ ಬಾಳೆಕಾಯನ್ನು, ಈಗ ಅದನ್ನೆಲ್ಲ ಹಾಕಿಕೊಳ್ಳುವ. ಇದಕ್ಕೆ ಒಂದೊಂದೇ ಹಾಕ್ಕೊಂಡು ಸಹ ಮಾಡ್ಬೋದು, ನಾನು ಈ ರೀತಿಯಾಗಿ ಮಾಡಿದೆ. ಈಗ ಎಲ್ಲ ಬಾಳೆಕಾಯನ್ನೆಲ್ಲ ಹಾಕಿ ಒಮ್ಮೆ ಫುಲ್ಲು ಮಿಕ್ಸ್ ಮಾಡಬೇಕು. ಅಂದರೆ ಹಿಟ್ಟೆಲ್ಲ ಬಾಳೆಕಾಯಿಗೆ ಹಿಟ್ಕೊಳ್ಬೇಕಲ್ವಾ, ಹಾಗೆ ಇಷ್ಟು ದಪ್ಪ ನಾವು ಹಿಟ್ಟು ಮಾಡಿಕೊಂಡ್ರೆ ಅದು ಚಂದ ಹಿಡಿತದೆ ನಮ್ಮದು ಬಾಳೆಕಾಯಿಗೆಲ್ಲ. ನೋಡಿ ಈ ರೀತಿ, ಇದನ್ನು ಏನು ಇಡಬೇಕು ಅಂತಿಲ್ಲ, ಹಾಗೆ ಇಟ್ಟು ಹೇಳ್ಕೊಳ್ಳೋಕೆ ಆಗಿಂದಾಗಲೇ ಮಾಡಿಕೊಳ್ಳು. ಈಗೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆಗಲಿಕ್ಕೆ, ಹೈ ಫ್ಲೇಮಲ್ಲಿ ಇಡಲಿಲ್ಲ. ಈಗ ಎಣ್ಣೆ ಬಿಸಿ ಆಗಿದೆ, ಈಗ ಒಂದೊಂದೇ ಪೋಡಿಯನ್ನು ಬಿಟ್ಕೊಳ್ಳುವ ನಾವು. ನೋಡಿ, ಈ ರೀತಿಯಾಗಿ ಹಾಕಿದರೆ ಆಯಿತು, ತುಂಬ ಸೂಪರಾಗಿ ಆಗ್ತದೆ ಆಯಿತಾ ಪೋಡಿ, ತುಂಬ ಟೇಸ್ಟಾಗಿರ್ತದೆ. ಮಳೆ ಬರುವಾಗ ಏನಾದರೂ ಒಂದು ಸಂಜೆ ಬಿಸಿ ಬಿಸಿಯಾಗಿ ನಮಗೆ ತಿನ್ನಬೇಕು ಅಂತ ಅನಿಸ್ತದೆ. ಈ ರೀತಿಯಾಗಿ ಬಾಳೆಕಾಯಿ ಪೋಡಿ ಸಹ ಮಾಡಿ ತಿನ್ಬೋದು. ಬಾಳೆಹಣ್ಣಲ್ಲಿ ಸಹ ಮಾಡ್ತಾರೆ ಅದು, ನೇಂದ್ರ ಬಾಳೆಹಣ್ಣಲ್ಲಿ. ಇಲ್ಲಿ ನಾನು ಬಾಳೆಕಾಯಿ ಪೋಡಿ ಮಾಡಿದ್ದು, ತುಂಬ ಸೂಪರ್ ಆಗ್ತದೆ. ನೋಡಿ, ಈಗೊಮ್ಮೆ ಈ ರೀತಿಯಾಗಿ ಬಿಟ್ಟು ಒಂದು ಸೈಡೆಲ್ಲ ಫ್ರೈ ಆದಮೇಲೆ ನಾವು ಇದನ್ನು ತೆಗೊಂಡ್ರೆ ಆಯಿತು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈಗ ನಾನು ಇದನ್ನು ತೆಗಿತಾ ಇದ್ದೇನೆ, ಫುಲ್ ಆಯಿತು ಒಮ್ಮೆ, ಹಾಗಾಗಿ ಎಲ್ಲ ತೆಗೊಳ್ತಾ ಇದ್ದೇನೆ. ಈಗ ತೆಗೊಂಡೆ ನೋಡಿ. ಈಗೊಂದು ಸಲ ಅದಾದಮೇಲೆ ನಾನು ಮತ್ತೊಂದು ಸಲ, ಈಗ ಎಲ್ಲ ತೆಗೊಂಡಾದ್ಮೇಲೆ ಮತ್ತೊಂದು ಸಲ ಈಗ ಹಾಕ್ಕೊಳ್ತಾ ಇದ್ದೇನೆ ಪೋಡಿಯನ್ನು. ನೋಡಿ, ಈ ರೀತಿಯಾಗಿ ಬಾಳೆಕಾಯಿ ಪೋಡಿ ನೀವು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಯೂ ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.